ಭಾಷಣ ದೈತ್ಯ ಕುಂತಾಯ್ನ್ಯ ಎಂಕ್ ನಿನ್ನ ಭಾಷಣ ಕಣ್ಣೋಡು ಶುರುಮಲ್ ಪೋಂಡು. ರಾಮಾಯಣದ ಪ್ರಕಾರ ಶೂರ್ಪನಖಿಯ ತಾಯಿ ಯಾರು? ರಾವಣನ ತಾಯಿ ಯಾರು ಅಂತ ಕೇಳ್ತಾರೆ. ನಿಮಗೆ ಆಪ್ಷನ್ಸ್ ಎ, ಅವನು ನಿನ್ನ ಅಮ್ಮನ ಉಳೈ ಲಪ್ಪನಾಗ ಬಾಕಲ. ಶೂರ್ಪನಖಿಯ ತಾಯಿ ಯಾರು? ಪಲ್ಲೆ ಪಲ್ಲೆ ಬಾಬಾ ಪಲ್ಲೆ. ಕೈಕಸಿ ಹಾತಕಿ ದಿತಿ ತ್ರಿಜಟೆ. ಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. 33 ಸೆಕೆಂಡ್ ಇದೆ, ಎರಡು ಲೈಫ್ ಲೈನ್ಸ್ ಇದೆ. ಸಿ ಏರ ಬರ್ಚಿತ್ತೆ ನೀನು ಬರೀಕ್ ಲೆತ್ತಿಕೆ ಅಂದೋ. ವಾಟ್ ದಿತಿ ವಾಕ್ ಮಲ್ಲ ಐನು ದೇತೆ. ಶೂರ್ ಶೂರ್ ಸರ್, ಯಾಕಂದ್ರೆ ದಿತಿಯಿಂದ ದೈತ್ಯರು, ಅದಿತಿಯಿಂದ ದೇವತೆಗಳು. ಮಣ್ಣು ವಾಡ್ಲಿ ಅಣ್ಣ. ರಾವಣನ ರಾಕ್ಷಸ ಅಂತ 16 ಸೆಕೆಂಡ್ ಇದೆ, ಎರಡು ಲೈಫ್ ಲೈನ್ಸ್ ಇದೆ. ಸಿ ದಿತಿ ಸಿ ದಿತಿ ಈಗ ಹೆಲ್ಪ್ ಲೈನ್ ಗೆ ಏರ್ ಹೆಲ್ಪ್ ಮಲ್ ಪೆರೋಳ್ಳೇರಿ ಸೋಣ. ಲಾಕ್ ಸಿ ದಿತಿ ಪ್ಲೀಸ್. ಐನು ದೇತೆ ಅನಿವೇನ ವಿವರಣೆ ಕೊಟ್ಟಿದ್ರಿ ಏನದು? ದಿತಿ ಅಂತಂದ್ರೆ ದೈತ್ಯರು ಯಾರು ಹುಟ್ಟಿದ್ರು, ರಾಕ್ಷಸರು ಯಾರು ಹುಟ್ಟಿದ್ರು, ಅವರೆಲ್ಲ ದಿತಿ ದೇವಿಯಿಂದ ಹುಟ್ಟಿದ್ರು. ಭಯಂಕರ ಮಾರ್ರೆ. ನೀವು ಹೇಳ್ತಾ ಇದ್ರಿ, ನಿಮ್ಗೆ ಏನಾರು? ಕೈಕಸಿ ರಾಮಾಯಣ ನಾವು ಅದನ್ನ ನೀವು ಓವರ್ ಮಲ್ತಿ ಮರ ಹಾಗೆ ಪಾಲ್ ಇಡಾಕೊಡ್ ಮರ್ಲ. ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಏನಾದ್ರಿ? ರಾಮಾಯಣ ಓದಿದ್ ನಾನೇ ನೀನ, ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ. ನೀನು ಗೊತ್ತಿದ್ಜಿ ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಳ ಅಂತ ಹೇಳ್ತೀನಿ. ಅವ್ರು ಸರಿ, ನೀವು ತಪ್ಪು. ಅದನ್ನ ಕರ್ತವ್ಯ ಕರ್ತವ್ಯ ಆಯ್ತು ಆ ಟೈಮಲ್ಲಿ. ರಾವಣ ದೈತ್ಯ ಅಂತ ನಾವು ಹೇಳಕ್ಕೆ ಆಗಲ್ಲ ಎಷ್ಟೊಂದ್ಸಲ. ಎನಿವೇ ಸಮೀರ್ ಆಚಾರ್ಯ ಅವರೇ, ಬಹಳ ಬಹಳ ಸೊಗಸಾಗಿತ್ತು ನಿಮ್ ಜೊತೆ ಆಟ ಆಡಿದ್ದು, ನಿಮ್ಮ ಮಾತುಗಳು ಕೇಳಕ್ಕೆ ಬಹಳ ಚೆನ್ನಾಗಿತ್ತು. ಬದುಕು 10,000 ರೂಪಾಯಿಗಳನ್ನ ಗಳಿಸಿದ್ರ, ಆಟದಿಂದ ನಿರ್ಗಮಿಸಿದ್ರ,